ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಗುರುವಾರ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ತುಮಕೂರು ನಗರ ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಮತಗಟ್ಟೆಗಳಿಗೆ ಎಲೆಕ್ಟ್ರಾನಿಕ್ಸ್ ಮತಯಂತ್ರಗಳನ್ನು ಕಳುಹಿಸಲಾಯಿತು. ಗುರುವಾರದಂದು ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಜಿಲ್ಲಾಡಳಿತ ಎಲ್ಲ ರೀತಿಯಲ್ಲೂ ಸಿದ್ದತೆ ಮಾಡಿಕೊಂಡು ಎಲೆಕ್ಟ್ರಾನಿಕ್ಸ್ ಮತಯಂತ್ರಗಳನ್ನು ಆಯಾ ಮತಗಟ್ಟೆಗಳಿಗೆ ಕಳುಹಿಸಲು ಮುಂದಾಗಿದೆ. ತುಮಕೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಆವರಣದಲ್ಲಿ ಚುನಾವಣಾ ಕಾರ್ಯ ನಿರ್ವಹಿಸುವ ಸಿಬ್ಬಂದಿಗಳಿಗೆ ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನು ನೀಡುವ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ 16,08,000 ಮತದಾರರಿದ್ದು ಅದರಲ್ಲಿ ತುಮಕೂರು ನಗರದಲ್ಲಿ 2,53,795 ಮತದಾರರಿದ್ದು 254 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಇದರಲ್ಲಿ 56 ಮತಗಟ್ಟೆಗಳು ಸೂಕ್ಷ್ಮ ಮತಗಟ್ಟೆಗಳಾಗಿವೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 2,07,720 ಮತದಾರರಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 826 ಮತಗಟ್ಟೆಗಳಿದ್ದರೆ ಇದರಲ್ಲಿ 60 ಮತಗಟ್ಟೆಗಳು ಸೂಕ್ಷ್ಮ ಮತಗಳಾಗಿವೆ. ತುಮಕೂರು ನಗರ ಹಾಗೂ ಗ್ರಾಮಾಂತರ ಕ್ಷೇತ್ರದ ಮತಗಟ್ಟೆಗಳಿಗೆ ಸಾರಿಗೆ ಬಸ್ ಮತ್ತು ಸಿಬ್ಬಂದಿಗಳನ್ನು ಪೊಲೀಸ್ ರಕ್ಷಣೆಯೊಂದಿಗೆ ಎಲೆಕ್ಟ್ರಾನಿಕ್ಸ್ ಮತಯಂತ್ರಗಳನ್ನು ಕಳುಹಿಸಲಾಗಿದೆ. ತುಮಕೂರು ನಗರದಲ್ಲಿ 854 ಮತಗಟ್ಟೆಗಳಿವೆ. 1,820 ಸಿಬ್ಬಂದಿಗಳು. ಗ್ರಾಮಾಂತರ ಕ್ಷೇತ್ರದಲ್ಲಿ 826 ಮತಗಟ್ಟೆಗಳಿವೆ. 1,088 ಸಿಬ್ಬಂದಿಗಳು ಚುನಾವಣಾ ಕಾರ್ಯ ನಿರ್ವಹಿಸುವರು. ಜಿಲ್ಲಾಡಳಿತದಿಂದ ತುಮಕೂರಿನಲ್ಲಿ ಸರಳವಾಗಿ ಮಹಾವೀರ ಜಯಂತಿ ಆಚರಿಸಲಾಯಿತು. ಸತ್ಯ ಮತ್ತು ಅಹಿಂಸೆ ಜೈನ ಧರ್ಮದ ತತ್ವಗಳಾಗಿವೆ. ಈ ಧರ್ಮದ ಆರಾಧ್ಯ ದೈವ ವರ್ಧಮಾನ ಮಹಾವೀರರು. ಇಂತಹ ಮಹಾವೀರರ ಜಯಂತಿಯನ್ನು ತುಮಕೂರಿನ ಎಲ್ಲೆಡೆ ಆಚರಿಸಲಾಯಿತು. ಜೈನ ಬಂಧುಗಳು ನಗರದ ಎಂಜಿ ರಸ್ತೆ ಸೇರಿದಂತೆ ಹಲವು ಕಡೆ ಮಹಾವೀರರ ಭಾವಚಿತ್ರಗಳನ್ನು ಮೆರವಣಿಗೆ ಮಾಡಿದರು. ಅದೇ ರೀತಿ ತುಮಕೂರು ಜಿಲ್ಲಾಡಳಿತದಿಂದಲೂ ಸರಳವಾಗಿ ಮಹಾವೀರರ ಜಯಂತಿ ಆಚರಿಸಲಾಯಿತು. ನಗರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಚೇರಿಯಲ್ಲಿ ಮಹಾವೀರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು. ಈ ವೇಳೆ ಜೈನ ಸಮಾಜ ಮುಖಂಡರು ಮಹಾವೀರರ ಕೊಡುಗೆ ಮತ್ತು ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಮಹಾವೀರರು ಹಾಕಿದ ಶ್ರಮವನ್ನು ಸ್ಮರಿಸಿಕೊಂಡರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬಸವರಾಜ್ ಅಪ್ಪಿನಕಟ್ಟೆ, ಜಿಲ್ಲಾ ವಾರ್ತಾಧಿಕಾರಿ ಮಂಜುನಾಥ್, ಜೈನ ಸಮಾಜದ ಮುಖಂಡರಾದ ಎಂಪಿ ಶ್ರೇಯಾಂಕುಮಾರ್, ಆರ್ಎ ಸುರೇಶ್ ಕುಮಾರ್, ವಿನಯ್ ಜೈನ್ ಇತರರು ಇದ್ದರು. ಮಾಗಡಿಯ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಮಾಗಡಿಯ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ರಾಜ್ಯದ ವಿವಿಧೆಡೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗವಹಿಸಿ ಹಣೋದವನ ಸಮರ್ಪಿಸಿ ದೇವರ ಕೃಪೆಗೆ ಪಾತ್ರರಾದರು. ಮಾಗಡಿಯ ಐತಿಹಾಸಿಕ ದೇವಾಲಯಗಳಲ್ಲೊಂದಾದ ಪಶ್ಚಿಮ ವೆಂಕಟ ಜಲಪತಿ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ತುಮಕೂರು, ಬೆಂಗಳೂರು, ದೊಡ್ಡಬಳ್ಳಾಪುರ, ರಾಮನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿ ಹಣೋದವನ ದೇವರಿಗೆ ಸಮರ್ಪಿಸಿ ಧಾನ್ಯತೆ ಮೆರೆದರು. ರಥೋತ್ಸವದಲ್ಲಿ ಬಂದಂತಹ ಸಹಸ್ರಾರು ಭಕ್ತಾದಿಗಳಿಗೆ ಸುತ್ತಮುತ್ತಲ ಗ್ರಾಮದ ಜನತೆ 100ಕ್ಕೂ ಅಧಿಕ ಕೊಪ್ಪಲುಗಳನ್ನು ನಿರ್ಮಿಸಿ ಅನ್ನದಾಸೋಹ, ಮಜ್ಜಿಗೆ, ಪಾನಕ, ಕೋಸಂಬರಿ ಕೊಡುವ ಮೂಲಕ ರಸ್ತೆಯುದ್ದಕ್ಕೂ ಕೊಪ್ಪಲುಗಳನ್ನು ಹಾಕಿ ಭಕ್ತಾದಿಗಳಿಗೆ ಹಸಿವು ಹಾಗೂ ದಣಿವನ್ನ ದಾಹವನ್ನ ನೀಗಿಸುವುದರ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎ ಮಂಜುನಾಥ್, ಶ್ರೀರಂಗನಾಥ ಸ್ವಾಮಿಯು ಈ ಕ್ಷೇತ್ರದ ಆರಾಧ್ಯ ದೈವ. ಈ ನಿಟ್ಟನಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತರು ಈ ರಥೋತ್ಸವಕ್ಕೆ ಆಗಮಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಬ್ರಹ್ಮ ರಥೋತ್ಸವಕ್ಕೆ 15 ದಿನಗಳ ಮುಂಚಿತವಾಗಿ ಪುರಾತನ ಕಾಲದಿಂದಲೂ ದನಗಳ ಜಾತ್ರೆ ನಡೆಯುತ್ತಿದ್ದು ಕ್ಷೇತ್ರದ ಜನತೆಗೆ ಶ್ರೀರಂಗ ಒಳ್ಳೆಯದನ್ನ ಮಾಡಲಿ ಎಂದರು. ಮಾಗಡಿಯ ಶ್ರೀರಂಗನಾಥ ಸ್ವಾಮಿಯ ಕ್ಷೇತ್ರ ಪುರಾತನ ಕಾಲದಿಂದಲೂ ಹಲವಾರು ಭಕ್ತರನ್ನ ಒಳಗೊಂಡಿದೆ. ನಮ್ಮ ತಾಲೂಕಿನಲ್ಲಿ ಬಹಳ ಪ್ರಸಿದ್ದಿ ಹೊಂದಿದ್ದು ಸಹಸ್ರಾರು ಭಕ್ತರು ಆಗಮಿಸುವುದು ವಿಶೇಷ. ರಥೋತ್ಸವಕ್ಕೆ ಆಗಮಿಸುವ ಸಹಸ್ರಾರು ಭಕ್ತರಿಗೂ ಸ್ವಾಮಿಯು ಆಯುಷ್ ಅಭಿವೃದ್ದಿ ಕರುಣಿಸಲಿದ್ದು ಹಲವಾರು ಭಕ್ತರು ಈ ರಂಗನಾಥ ಸ್ವಾಮಿಗೆ ಒಕ್ಕಲಾಗಿ ಕುಟುಂಬದಲ್ಲಿ ಒಳಿತನ್ನ ಕಂಡಿದ್ದಾರೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಸಾಲಿಗ್ರಾಮ ಶಿಲೆಯಿಂದ ಈ ಸಾಲಿಗ್ರಾಮವನ್ನು ನೋಡಿದಂತಹ ಪ್ರತಿಯೊಬ್ಬರು ರಂಗನಾಥ ಸ್ವಾಮಿಯು ಒಳಿತನ್ನ ಮಾಡಿದ್ದಾನೆ. ಮಾಜಿ ಶಾಸಕ ಹೆಚ್ಸಿ ಬಾಲಕೃಷ್ಣ, ಮಾಜಿ ಹಾಗೂ ಹಾಲಿ ಶಾಸಕರಿಬ್ಬರು ಜೊತೆಗೂಡಿ ನೂರಾರು ಭಕ್ತಾದಿಗಳ ಜೊತೆಗೂಡಿ ಶ್ರೀರಂಗನ ತೇರನ್ನ ಎಳೆದು ಶ್ರೀರಂಗನ ಕೃಪೆಗೆ ಪಾತ್ರರಾದರು. ಪುಣ್ಯ ಸಿಗ್ತದೆ ಅಷ್ಟೇ ಪುಣ್ಯ ಸಿಗ್ತದೆ ಅಂತಕ್ಕಂಥದ್ದು ಎಲ್ಲ ಭಕ್ತಾದಿಗಳ ವಾಡಿಕೆ. ಇಲ್ಲಿ ಪ್ರಮುಖವಾಗಿ ದನಗಳ ಜಾತ್ರೆ ನಡೀತದೆ. ಇದು ದೇಶದ ಮೂಲೆ ಮೂಲೆಯಿಂದ ರೈತರುಗಳು ಬಂದು ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು ಕೂಡ ವಿಶೇಷ ಇರ್ತಕ್ಕಂಥದ್ದು. ಪ್ರತಿ ವರ್ಷ ಕೂಡ ಆ ದಯಮಯನ ಒಂದು ರಂಗನಾಥನ ಜಾತ್ರೆ ನಡೀತದೆ. ಅವನ ಆಶೀರ್ವಾದದಿಂದ ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಆಗಿ ಸಕಲ ಜೀವಕೋಟಿಗಳು ಕೂಡ ನೆಮ್ಮದಿಯಿಂದ ಜೀವನ ಮಾಡತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ. ರಥೋತ್ಸವದಲ್ಲಿ ಕೆಂಪೇಗೌಡ ಅಭಿವೃದ್ದಿ ಸಮಿತಿ ಎಚ್ಎಂ ಕೃಷ್ಣಮೂರ್ತಿ, ಎಂಎಲ್ಸಿ ದೇವೇಗೌಡ, ಜೆಡಿಎಸ್ ಮುಖಂಡ ನಂಜಯ್ಯ ಸೇರಿದಂತೆ ನೂರಾರು ಮುಖಂಡರುಗಳು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದಾಬಸ್ಪೇಟೆ ಹಾಗೂ ಸುತ್ತಮುತ್ತಲ ಮತದಾರರಲ್ಲಿ ಧೈರ್ಯ ತುಂಬುವ ಪೊಲೀಸ್ ಪಥ ಸಂಚಲನವನ್ನು ನಡೆಸಲಾಯಿತು.
ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರಲ್ಲಿ ಧೈರ್ಯ ತುಂಬುವ ಸಲುವಾಗಿ ದಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲವಾರು ಗ್ರಾಮಗಳಲ್ಲಿ ಮಿಲಿಟರಿ ಅರಸೇನಾ ಪಡೆ ಹಾಗೂ ಪೊಲೀಸರು ಪಥಸಂಚಲನವನ್ನು ನಡೆಸಿದರು. ಸುಮಾರು 70ಕ್ಕೂ ಹೆಚ್ಚು ಪೊಲೀಸರು ಹಾಗೂ ಅರಸೇನಾ ಪಡೆಯ ಸಿಬ್ಬಂದಿಗಳು ದಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರಾಮಗಳಾದ ನರಸೀಪುರ, ನೀಡಬಂದ, ಎಲೆಕ್ಯಾತನಹಳ್ಳಿ, ಮರಳುಕುಂಟೆ ಹಾಗೂ ಶಿವಗಂಗೆ ಗ್ರಾಮಗಳಲ್ಲಿ ಸುಮಾರು 5 ಕಿಲೋಮೀಟರ್ ಪಥಸಂಚಲನ ಮಾಡಿ ಮತದಾರರಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ, ಎಲ್ಲರೂ ಮತದಾನಕ್ಕೆ ಮುಂದಾಗಬೇಕೆನ್ನುವ ಧೈರ್ಯ ತುಂಬಿದರು. ನೆಲಮಂಗಲ ಪ್ರಭಾರ ಡಿವೈಎಸ್ಪಿ ರೀನಾ ನೇತೃತ್ವದಲ್ಲಿ ನೆಲಮಂಗಲ ವೃತ್ತ ನಿರೀಕ್ಷಕ ಅನಿಲ್ ಕುಮಾರ್ ಹಾಗೂ ದಬಸ್ಪೇಟೆ ಪಿಎಸ್ಐ ಶಂಕರ್ ನಾಯಕ್ ಸೇರಿದಂತೆ ಇನ್ನು ಸಿಐಎಸ್ಎಫ್, ಕೆಎಸ್ಆರ್ಪಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಪಥಸಂಚಲನದಲ್ಲಿದ್ದರು. ಬಿಸಿಲಿನಲ್ಲಿ ದಣಿದ ಪೊಲೀಸ್ ಸಿಬ್ಬಂದಿಗಳಿಗೆ ನೆಡೆಬಂದ ಗ್ರಾಮಸ್ಥರು ಮಜ್ಜಿಗೆ ಪಾನಕ ವಿತರಿಸಿದ್ದು ವಿಶೇಷವಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪ್ರಭಾರ ಡಿವೈಎಸ್ಪಿ ರೀನಾ, ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಯಾವುದೇ ಭಯಪಡದೆ ಮತದಾನ ಮಾಡುವ ಬಗ್ಗೆ ಸಾರ್ವಜನಿಕರಲ್ಲಿನ ಧೈರ್ಯ ತುಂಬುವ ಕೆಲಸ ಮಾಡುತ್ತಿರುವುದಾಗಿ ಹಾಗೂ ನಿರ್ಭೀತಿಯಿಂದ ಮತ ಹಾಕಲು ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಮಧುಗಿರಿಯ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ಅದ್ದೂರಿಯಿಂದ ನಡೆಯಿತು. ಮಧುಗಿರಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ಅದ್ದೂರಿಯಿಂದ ನಡೆಯಿತು. ಚೈತ್ರ ಮಾಸದಲ್ಲಿ ಯುಗಾದಿ ಹಬ್ಬದ ನಂತರ ಬರುವ ಉತ್ತರ ನಕ್ಷತ್ರದ ತ್ರಯೋದಶಿ ಅಥವಾ ಚತುರ್ದಶಿಯ ದಿನದಂದು ಈ ರಥೋತ್ಸವ ನಡೆಯುತ್ತದೆ. ನೂರಾರು ವರ್ಷಗಳಿಂದ ಈ ಆಚರಣೆಯು ಇಲ್ಲಿ ನಡೆಯುತ್ತಾ ಬಂದಿದೆ. ಈ ಕಾರ್ಯಕ್ರಮವು ಇದೇ ರೀತಿಯಲ್ಲಿ ಮುಂದುವರಿಯಲಿ, ತಾಲೂಕಿನಲ್ಲಿ ಉತ್ತಮವಾದ ಮಳೆ ಬೆಳೆಯಾಗಲೆಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದು ಪುರಸಭೆಯ ಮಾಜಿ ಅಧ್ಯಕ್ಷ ಡಿಜಿ ಶಂಕರ್ ನಾರಾಯಣ ಶೆಟ್ಟಿ ತಿಳಿಸಿದರು. ಸ್ವಾಮಿ ದೇವಸ್ಥಾನದ ರಥೋತ್ಸವವು ಯುಗಾದಿ ಹಬ್ಬ ಆದ ತಕ್ಷಣ ಉತ್ತರ ನಕ್ಷತ್ರ ಬರುವ ದಿವಸ ಅಥವಾ ತ್ರಯೋದಶಿ ಅಥವಾ ಚತುರ್ದಶಿ ಆ ಎರಡು ದಿನಗಳಲ್ಲಿ ಇದು ರಥೋತ್ಸವ ನಡೆಯುತ್ತೆ. ಇದು ಮಾಮೂಲಿಯಾಗಿ ಭಾಳ ವರ್ಷಗಳಿಂದ ನೂರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರತಕ್ಕಂಥದ್ದು. ಈ ಒಂದು ಉತ್ಸವ ಇನ್ನೂ ಮುಂದೆ ಇದೇ ಸಹ ನಡೆದು ಮಧುಗಿರಿ ಜನತೆ ಮತ್ತು ಎಲ್ಲ ಮಧುಗಿರಿ ತಾಲೂಕಿನ ಜನತೆಗೆ ಸುಖ ಸಂತೋಷಗಳನ್ನು ಕೊಟ್ಟು ಆಯುರ್ವೇದಕ್ಕೆ ವಿಶ್ವಾಸವನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ರಥೋತ್ಸವದಲ್ಲಿ ಧಾರ್ಮಿಕ ಮುಖಂಡ ಡಾ ಎಂಜಿ ಶ್ರೀನಿವಾಸ್ ಮೂರ್ತಿ, ಟಿವಿಪಿ ಕಾಲೇಜಿನ ಅಧ್ಯಕ್ಷರಾದ ಎಂವಿ ಶ್ರೀನಿವಾಸ್, ಪುರಸಭೆಯ ಸದಸ್ಯರಾದ ಎಂಎಸ್ ಶಂಕರ್ ನಾರಾಯಣ್, ತಹಸೀಲ್ದಾರ್ ಜಯರಾಮ್, ಚುನಾವಣಾ ತಹಸೀಲ್ದಾರ್ ರಂಗನಾಥ್, ಕಂದಾಯ ನಿರೀಕ್ಷಕ ಜಯರಾಮ್, ರಾಜುರಾವ್, ಡೋಲಿಬಾಬು, ಅರ್ಚಕ ನಟರಾಜ ದೀಕ್ಷಿತ್ ಹಾಗೂ ಮುರಾಜಿ ಇಲಾಖೆಯ ಅಧಿಕಾರಿಗಳು ಹಾಗೂ ನೂರಾರು ಭಕ್ತರು ಪಾಲ್ಗೊಂಡಿದ್ದರು. ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು. ನಂತರ ಹೆಬ್ಬರು ಕುಟುಂಬಸ್ಥರಿಂದ ಪಾನಕ ಹೆಸರುಬೇಳೆ ವಿತರಣೆ ಮಾಡಲಾಯಿತು. ಸಾಲಪಾತೆ ತಾಳಲಾರದೆ ಡಿಪಟೂರು ತಾಲೂಕು ದೊಡ್ಡ ಮಾರ್ಪನಹಳ್ಳಿ ಮನು ಎಂಬ ರೈತ ತೋಟದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸಾಲಬಾಧೆ ತಾಳಲಾರದೆ ರೈತನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಟಿಪಟೂರು ತಾಲೂಕಿನಲ್ಲಿ ನಡೆದಿದೆ. ಕಸಬಾ ಹೋಬಳಿ ದೊಡ್ಡ ಮಾರ್ಪನಹಳ್ಳಿಯ 21 ವರ್ಷದ ಮನು ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿಯಾಗಿದ್ದಾನೆ. ಕೃಷಿ ಪತ್ತಿನ ಸಹಕಾರ ಸಂಘ ಸೇರಿದಂತೆ ವಿವಿಧ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಬೋರ್ ಕೊರೆಸಿದ್ರೂ ನೀರು ಸಿಗದೆ ಕಂಗಾಲಾಗಿದ್ರು. ಮಾಜಿ ಶಾಸಕ ಕ್ಷಿ ಕ್ಷಿರಾಕ್ಷರಿ ಸೇರಿದಂತೆ ಪ್ರಮುಖರು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಕುಡಿಗಲ್ನಲ್ಲಿ ಹುಚ್ಚು ನಾಯಿಗಳ ಹಾವಳಿ ನಿಯಂತ್ರಿಸಲು ವಿಫಲವಾದ ಪುರಸಭೆ ವಿರುದ್ಧ ನಾಗರಿಕರು ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಕುಣಿಗಲ್ ಪಟ್ಟಣದ 4ನೇ ವಾರ್ಡಿನ ಉಪಹಾರ ಬಡಾವಣೆ 9ನೇ ವಾರ್ಡ್ ರಾಮಣ್ಣ ಬ್ಲಾಕ್ನ ನಾಗರಿಕರಿಗೆ ಕಳೆದ 3 ದಿನದಿಂದ ಹುಚ್ಚನಾಯಿ ಕಡಿತ ತೀವ್ರವಾಗಿದ್ದು ನಾಗರಿಕರು ಪುರಸಭೆಗೆ ಕರೆ ಮಾಡಿ ದೂರಿದರೆ ಅಧಿಕಾರಿಗಳು ನೀತಿ ಸಂಹಿತೆ ನೆಪ ಹೇಳಿ ಜಾರಿಕೊಂಡಿದ್ದನ್ನು ಖಂಡಿಸಿದ ನಾಗರಿಕರು ಮಂಗಳವಾರ ಮಧ್ಯಾಹ್ನ ಪುರಸಭೆಗೆ ಮುತ್ತಿಗೆ ಹಾಕಿ ಪುರಸಭೆ ಧೋರಣೆ ಖಂಡಿಸಿ ಪ್ರತಿಭಟನೆ ನಡೆಸಿದರು. 3ನೇ ವಾರ್ಡಿನ ದಾಮೋದರ್ ಎಂಬುವರ ಮಗಳು ಲಾವಣ್ಯ ಹುಚ್ಚನಾಯಿ ಕಡಿತದಿಂದ ತೀವ್ರ ಅಸ್ವಸ್ಥಗೊಂಡಿದ್ದು ವೈದ್ಯರು ಬೆಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಹೇಳಿದ್ದರಿಂದ ಆತಂಕಗೊಂಡ ದಾಮೋದರ್ ಹಾಗೂ ಇವರ ಮನೆ ಅಕ್ಕಪಕ್ಕದಲ್ಲಿ ಕಳೆದೆರಡು ದಿನಗಳಿಂದ ನಾಯಿ ಕಡಿತಕ್ಕೊಳಗಾದ ಲಕ್ಷ್ಮಿ ಇತರರು ಪುರಸಭೆಗೆ ಕರೆ ಮಾಡಿದಾಗ ನೀತಿ ಸಂಹಿತೆ ಇದೆ, ಏನೂ ಮಾಡಕ್ಕಾಗಲ್ಲ ಎಂದು ಅಧಿಕಾರಿಯೊಬ್ಬರು ಉತ್ತರ ನೀಡಿದರು. ಇದನ್ನ ಖಂಡಿಸಿ ಮಂಗಳವಾರ ಮಧ್ಯಾಹ್ನ ಪುರಸಭೆಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಈ ಮಧ್ಯೆ 9ನೇ ವಾರ್ಡಿನ ನಾಗರಿಕರು ಸಹ ಜಮಾವಣೆಗೊಂಡು ಹುಚ್ಚನಾಯಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಅಧಿಕಾರಿಯೊಂದಿಗೆ ವಾಗ್ವಾದ ನಡೆಸಿ ನಿಮ್ಮ ಮಕ್ಕಳಿಗೆ ಕಚ್ಚಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಎಂದರೆ ಏನು ಮಾಡ್ತೀರಾ? ನೀತಿ ಸಂಹಿತೆ ಇದೆ ಎಂದರೆ ಹುಚ್ಚನಾಯಿ ಕಡಿಯೋದಕ್ಕೆ ನೀತಿ ಸಂಹಿತೆ ಇದೆಯೇ? ಪುರಸಭೆ ಕೆಲಸ ಮಾಡುತ್ತಿದೆಯಾ ಇಲ್ವಾ ಹೇಳಿ ಎಂದು ತಿಳಿಸಿದರು.
ಉಪ್ಪರ್ ವಿಧಿ ವಾರ್ಡ್ ನಂಬರ್ 4 ಏನಾಗ್ತಾ ಇದೆ? ಉತ್ತಾಯಿ 5 ಜನ ಬೆಳೆಯಿಂದ ಕರೆದಿದೆ, ನಮ್ಗೊತ್ತು ಸಂಬಂಧ ಇಲ್ಲ, ನೀವು ಅವ್ರ ಸೈಸ್ ಹಾಕಿ ಅಂತಾರೆ, ಅವ್ರ ಸೈಸ್ ಹಾಕಿ ಅಕ್ಕಿ ಕೇಳಿದ್ರೆ ನಾವ್ ಸಾಕಿದೀವ ಅಂತಾರೆ, ಆಮೇಲೆ ನಿಮ್ಗೊತ್ತು ಸಂಬಂಧ ಇಲ್ಲ ಅಂತಾರೆ, ಸಾಕಿರ ನಾಯ ಬೀದಿ ನಾಯ್ ಅದು ಬೀದಿ ನಾಯ್ಗಳು. ಆಮೇಲೆ ಒಂದು ಎಳ್ಳೆದಾಗಿ ಮಕ್ಕಳು ಉಳಿ ಕಚ್ಚೆ ಹೇಗೆ ಕೆಂಪೇಗೌಡ ಬರ್ಕೊಟ್ಟರೆ, ಇದಕ್ಕೆ ಯಾರು ರೆಸ್ಪಾನ್ಸ್? ನಮ್ಗೊತ್ತು ಸಂಬಂಧ ಇಲ್ಲ ರೀ, ನಿಮ್ಗೆ ಹುಡ್ತಿದ್ರೆ ನಿಮ್ ಮಾಡಿ ಅವರನ್ನ ಅಂತಾರೆ. ನಿಮ್ ಹೆಸರು ಹೇಳಿ? ನನ್ನ ಹೆಸರು ದಾಮೋದರ್ ಅಂತಣ. ಮಗು ಹೆಸರು? ಮಗು ಹೆಸರು ಲಾವಣ್ಯ ಅಂತ. ಎಷ್ಟು ವರ್ಷ ಮಗುಗೆ? 4 ವರ್ಷ ಅಣ್ಣ. 5 ಜನ ಕರೆದಿದೆ ಇವತ್ತೆ, ಆಲ್ರೆಡಿ 5 ಜನ ಕರೆದಿದೆ. ಆದ್ರೆ ಇದುವರೆಗೂ ಕೇಳಿದ್ರಲ್ಲಿ ಯಾವ್ದು ಒಂದು ಚೀಫ್ ಆಫೀಸರ್ ಆಗ್ಲಿ, ಇಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗ್ಲಿ ಇದ್ರ ಬಗ್ಗೆ ಏನು ಅಂತ ಬೇಜವತ್ತರ ಉತ್ತರದಲ್ಲಿ ಮಾತಾಡ್ತಾರೆ. ಸಂವಿಧಾನ ಇದೆ, ನಾವೇನು ಮಾಡಕ್ಕಾಗಲ್ಲ, ನೀವೇನು ಮಾಡ್ಕೊತೀರ ಮಾಡ್ಕೊಳ್ಳಿ, ಸಂವಿಧಾನ ಇದೇನು. ಸ್ಥಳಕ್ಕಾಗಮಿಸಿದ ಮುಖಂಡ ವಿಶ್ವೇಶ್ವರಯ್ಯ ಮಂಜುನಾಥ ಧರಣಿ ನಿರತರನ್ನು ಸಮಾಧಾನಗೊಳಿಸಿ ಅಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಪರಿಸರ ಅಭಿಯಂತರ ಜ್ಯೋತಿಶ್ವರಿ, ನಾಯಿ ಹಿಡಿಯುವ ನಿಟ್ಟಿನಲ್ಲಿ ಕಾಯ್ದೆ ತಿದ್ದುಪಡಿಯಾಗಿರುವುದರಿಂದ ಹುಚ್ಚನಾಯಿ ಎಂದು ಗುರುತಿಸಲು ಪಶು ವೈದ್ಯರಿಗೆ ಪತ್ರ ಬರೆದು ಅವರು ಗುರುತಿಸಿ ದೃಢೀಕರಿಸಿದ ನಂತರ ಅಗತ್ಯ ಕ್ರಮ ಕೈಗೊಳ್ಳುವ ಜೊತೆಯಲ್ಲಿ ನಾಯಿ ನಿಯಂತ್ರಣಕ್ಕೂ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಮೇರೆಗೆ ಪ್ರತಿಭಟನೆ ಹಿಂಪಡೆದರು. ಲೋಕಸಭಾ ಚುನಾವಣೆ ಪ್ರಯುಕ್ತ ಶ್ರೀನಿವಾಸಪುರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಪಥಸಂಚಲನವನ್ನ ಹಮ್ಮಿಕೊಳ್ಳಲಾಗಿತ್ತು. ಶ್ರೀನಿವಾಸಪುರದಲ್ಲಿ ಪೊಲೀಸ್ ಇಲಾಖಾ ವತಿಯಿಂದ ಇಂದು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 888 ಮತಗಟ್ಟೆಗಳಿದ್ದು, ಈ ಎಲ್ಲಾ ಮತಗಟ್ಟೆಗಳಲ್ಲಿ ಶಾಂತಿಯುತ ಕಾನೂನು ಸುರಕ್ಷತೆಯನ್ನು ಕಾಪಾಡಲು ಶ್ರೀನಿವಾಸಪುರ ಪೊಲೀಸ್, ಗೌನಿಪಲ್ಲಿ ಪೊಲೀಸ್ ಹಾಗೂ ರಾಯಲ್ಪಡು ಠಾಣಾ ವ್ಯಾಪ್ತಿಗಳ ಪ್ರಮುಖ ರಸ್ತೆಗಳಲ್ಲಿ ಅರಸಿನ ತುಕಡಿ, ಕರ್ನಾಟಕ ಮೀಸಲು ಪೊಲೀಸ್ ಪಡೆ, ಜಿಲ್ಲಾ ಪೊಲೀಸ್ ಪಡೆ, ಗೃಹ ರಕ್ಷಕ ದಳ ಹಾಗೂ ಶ್ರೀನಿವಾಸಪುರ ತಾಲೂಕು ಪೊಲೀಸರು ಸೇರಿದಂತೆ ಸುಮಾರು 485 ಯೋಧರು, ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ರೋಹಿಣಿ ಕಟೋಚ್, ಮುಳುಬಾಗಿಲು ಡಿವೈಎಸ್ಪಿ ಉಮೇಶ್, ಶ್ರೀನಿವಾಸಪುರ ವೃತ್ತ ನಿರೀಕ್ಷಕರಾದ ರಾಮಚಂದ್ರಯ್ಯ, ಪಿಎಸ್ಐ ವೆಂಕಟೇಶ್, ದಯಾನಂದ್, ಶಿವರಾಜ್ ರವರ ನೇತೃತ್ವದಲ್ಲಿ ಪಥಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡರ ಪರವಾಗಿ ಮನೆ ಮನೆಗೆ ಭೇಟಿ ನೀಡಿ ಮತಯಾಚಿಸಿದರು. ಹಣ ಹಾಗೂ ಏನಿತರೆ ಆಮಿಷಗಳಿಂದ ಮತದಾರರನ್ನು ಕೊಂಡುಕೊಂಡು ಗೆಲುವು ತಂತ್ರಗಾರಿಕೆಯನ್ನು ಬೇರೆ ಬೇರೆ ಪಕ್ಷಗಳು ಮಾಡುತ್ತಿರುವುದು ದುರಂತ. ಯಾವುದೇ ಕಾರಣಕ್ಕೂ ನಿಮ್ಮ ಮತಗಳನ್ನು ಮಾರಿಕೊಳ್ಳದೆ ಅಭಿವೃದ್ಧಿ ಪರವಾಗಿರುವ ಬಿಜೆಪಿಗೆ ಮತ ಹಾಕಿ ಗೆಲ್ಲಿಸಬೇಕೆಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ನಾಗೇಶ್ ತಿಳಿಸಿದರು. ಪಟ್ಟಣದ ಮನೆ ಮನೆಗೆ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ಪರ ಮತಯಾಚಿಸಿ ಮಾತನಾಡಿದ ಅವರು, ಹಣಬಲದಿಂದಲೇ ಎಲ್ಲ ಕಾರ್ಯಗಳು ನಡೆಯುತ್ತವೆ ಎಂಬುದು ಮೂರ್ಖತನ. ಜನತೆ ಇವುಗಳಿಗೆ ಮಾರಿ ಹೋಗದೆ ಮತ ಚಲಾಯಿಸಬೇಕು. ಕೇಂದ್ರದಲ್ಲಿ ಮೋದಿರವರು ಜಾರಿಗೆ ತಂದಿರುವ ಯೋಜನೆಗಳು ದೂರದೃಷ್ಟಿಯುಳ್ಳ ಯೋಜನೆಗಳಾಗಿದ್ದು ಇಂದಿನ ಪೀಳಿಗೆಗಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಆಶಾದಾಯಕವಾದವುಗಳಾಗಿವೆ ಎಂದರು. ಬಿಜೆಪಿಗೆ ಬಚ್ಚೇಗೌಡರು ಬಚ್ಚೇಗೌಡರು ಗೆಲ್ಲಲೇಬೇಕು. ಅವರು ಗೆಲ್ಲೋದಕ್ಕೆ ಸತತವಾಗಿ ಎಲ್ಲ ತಂಡವಾಗಿ ಕೆಲಸ ಮಾಡ್ತಾ ಇದ್ದೀವಿ. ರಾಜೇಂದ್ರವ್ರು ಇರ್ಬೋದು, ಈ ಕಡೆ ನಾರಾಯಣಗೌಡರು ಇರ್ಬೋದು, ನಾನು ಎಲ್ಲ ಒಟ್ಟಿಗೆ ಒಂದೊಂದು ತಂಡ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಾನು ಇವತ್ತು ಟೌನ್ನ ಎಲ್ಲ ಪ್ರಮುಖ ಮನೆಗಳಿಗೆ ಹೋಗಿ ಭೇಟಿ ಕೊಟ್ಟು ಕೆಲಸ ಮಾಡೋದಕ್ಕೆ ಓಡಾಡ್ತಾ ಇದ್ದೀವಿ. ಸರ್, ದೇವನಹಳ್ಳಿ ತಾಲೂಕಲ್ಲಿ 1000 ಓಟ್ ಬರ್ಬೋದು ಅಂತ ನಿರೀಕ್ಷೆ ಇದೆ ಸರ್? ನನಗೆ ನಾವು ಈ ಸಾರಿ ಲೀಡ್ ತಗೊಂತೀವಿ, ಒಂದು 95-1 ಲಕ್ಷ ಓಟು ನಮಗೆ ಬರುತ್ತೆ. ನಾವು ಫಸ್ಟ್ ಪ್ಲೇಸಲ್ಲಿ ನಾವೇ ಇರ್ತೀವಿ. ಎಮ್ ಎಲ್ ಎಲೆಕ್ಷನ್ ಕೇವಲ 1000 ಬಂದಿದೆ. ಇವಾಗ ಯಾವ ರೀತಿ ನೀವು ಯಾವ ರೀತಿ ಒಪ್ಪಿದೆ ನಿಮಗೆ? ಜೆಡಿಎಸ್ಅಲ್ಲಿ ಇರೋರು ಯಾರೂ ಕಾಂಗ್ರೆಸ್ ವೋಟ್ ಹಾಕಲ್ಲ. ನಮ್ಮಲ್ಲಿ ಇಬ್ಬರಿಗೂ ನಾವು ಸಮಾನ ಮನಸ್ಕರವಾಗಿದ್ದೀವಿ. ಯಾಕೆಂದರೆ ಕಾಂಗ್ರೆಸ್ ಅವ್ರು ಜೆಡಿಎಸ್ಗೆ ಹಾಕಲ್ಲ, ಜೆಡಿಎಸ್ ಅವ್ರು ಕಾಂಗ್ರೆಸ್ಗೆ ಹಾಕಲ್ಲ. ಈ ಹಳೆ ಮೈಸೂರು ಭಾಗದಲ್ಲಿ ಈ ಸಾರಿ ಇಬ್ಬರೂ ಸೇರಿ ನಮ್ಗೆ ಓಟ್ ಹಾಕ್ತಾರೆ. ನಾವು ಕನಿಷ್ಠ ಪಕ್ಷ 1 ಲಕ್ಷ, 10,000 ಓಟ್ ಲೀಡಲ್ಲಿ ನಾವು ಗೆಲ್ತೀವಿ. ತಮ್ಮ ಹೆಸರು? ನಾಗೇಶ್. ನಾಗೇಶ್ ರಾಜ್ಯ ಕಾರ್ಯದರ್ಶಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಬಿಜೆಪಿ. ಬಿಜೆಪಿ ಮಹಿಳಾ ಮೋರ್ಚಾದ ಸರಸ್ವತಮ್ಮ ಮಾತನಾಡಿ, ಕೇಂದ್ರದಲ್ಲಿ ಕಳೆದ 5 ವರ್ಷಗಳಿಂದ ಅಧಿಕಾರ ನಡೆಸುತ್ತಿರುವ ನರೇಂದ್ರ ಮೋದಿಜಿ ಸರ್ಕಾರದ ಅಭಿವೃದ್ಧಿ ಸಾಧನೆಯನ್ನ ಇಡೀ ವಿಶ್ವ ಹಾಡಿ ಹೊಗಳುತ್ತಿದೆ. ಇದನ್ನ ಸಹಿಸದ ಕಾಂಗ್ರೆಸ್ಸಿಗರು ಬಿಜೆಪಿಯನ್ನ ಸೋಲಿಸಬೇಕೆಂಬ ಚಿಂತನೆಯೊಂದಿಗೆ ದೇಶಕ್ಕೆ ಅಪಾಯ ಒದಗುವ ರೀತಿ ವರ್ತಿಸುತ್ತಿದ್ದಾರೆ. ದೇಶದಲ್ಲಿನ ಎಲ್ಲ ವರ್ಗಗಳು ಬದುಕುಗಳು ಹಸನಾಗಬೇಕಾದರೆ, ಮೋದಿಜಿರವರು ಪ್ರಧಾನಿ ಮಂತ್ರಿ ಆಗಬೇಕಾದರೆ ಬಿಜೆಪಿಯ ಅಭ್ಯರ್ಥಿಯನ್ನ ನೀವು ಗೆಲ್ಲಿಸಬೇಕು ಎಂದರು. ಭೋವಿ ಜನಾಂಗಕ್ಕೆ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಸಾಕಷ್ಟು ಕೊಡುಗೆ ನೀಡಿದೆ ಎಂದು ಪಾವಗಾಡದಲ್ಲಿ ಬಿಜೆಪಿ ಎಸ್ಸಿ ಘಟಕದ ಅಧ್ಯಕ್ಷ ಕೊತ್ತೂರು ಹನುಮಂತರಾಯಪ್ಪ ಹೇಳಿದ್ದಾರೆ. ಭೋವಿ ಜನಾಂಗದ ಸಾಮಾಜಿಕ ನ್ಯಾಯಕ್ಕಾಗಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಸಾಕಷ್ಟು ಕೊಡುಗೆ ನೀಡಿದೆ ಎಂದು ಬಿಜೆಪಿ ಎಸ್ಸಿ ಘಟಕದ ಅಧ್ಯಕ್ಷ ಕೊತ್ತೂರು ಹನುಮಂತರಾಯ ತಿಳಿಸಿದರು.
ಪವಕಾಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬೋಧಿ ನಿಗಮ ಮಂಡಳಿ ಆರಂಭಿಸಲಾಯಿತು. ಜನಾಂಗದ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ಮಂಜೂರು ಮಾಡಲಾಯಿತು. ಮೋದಿರವರು ತಳ ಸಮುದಾಯದವರಿಗಾಗಿ ಸಾಕಷ್ಟು ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಸಾಮಾಜಿಕ ನ್ಯಾಯ ಸಮಾನತೆಗೆ ಆದ್ಯತೆ ನೀಡಿದ್ದಾರೆ ಎಂದರು. ಬಿಜೆಪಿ ಪಕ್ಷ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ 3 ಮಂದಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಅವಕಾಶ ನೀಡಿದ. ಅವರಲ್ಲಿ 2 ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ತಾಲೂಕಿನಲ್ಲಿರುವ 70%ರಷ್ಟು ಸಮುದಾಯದ ಜನತೆ ಮೋದಿಯವರ ಆಡಳಿತ ಬಿಜೆಪಿ ಅಭ್ಯರ್ಥಿ ಎ ನಾರಾಯಣಸ್ವಾಮಿ ಅವರು ಈ ಹಿಂದೆ ಸಚಿವರಾಗಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಪರವಾಗಿ ಮಾಡಿದ ಜನಪರ ಕೆಲಸಕ್ಕೆ ಮಾನಣೆ ನೀಡಿ ಬೆಂಬಲ ಸೂಚಿಸಿದೆ ಎಂದರು. ಸಮುದಾಯದ ಮುಖಂಡ ಕೆಟಿಹಳ್ಳಿ ರಾಜೇಶ್ ಮಾತನಾಡಿ, ತಾಲೂಕಿನಲ್ಲಿ ಸುಮಾರು 16,000 ಭೋವಿ ಸಮುದಾಯದ ಮತಗಳವ. ಕುಲ ಕಸುಬಿಗೆ ಸಂಬಂಧಿಸಿದ ಸಮಸ್ಥೆಗಳು ಸಮುದಾಯ ಭವನ ಗ್ರಾಮಗಳಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ ನಾರಾಯಣಸ್ವಾಮಿರವರು ಶ್ರಮಿಸಲಿದ್ದಾರೆ ಎಂದರು. ಲೋಕಸಭಾ ಸದಸ್ಯರಾಗಿದ್ದರು, ಹಾಗೆಯೇ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಜನಾಂಗದ 4 ಜನ ಮಂತ್ರಿಗಳಿದ್ದರು. ಆದ್ದರಿಂದ ನಮಗೇನಾದರೂ ನ್ಯಾಯ ಸಿಗುತ್ತೆ, ನಮ್ಮ ಸಮಾಜಕ್ಕೆ ಅನುಕೂಲ ಆಗುತ್ತೆ, ನಮ್ಮ ಸಮಾಜದ ಅಭಿವೃದ್ಧಿಗೆ ಸಹಾಯ ಆಗುತ್ತೆ ಅನ್ನೋದಿದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಅಂತ ನಾವು ತೀರ್ಮಾನ ಮಾಡಿ ನಾವೆಲ್ಲ ಒಕ್ಕೂರಲ್ಲಿಂದ ಇಡೀ ತಾಲೂಕಿನಾದ್ಯಂತ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟು ಈಗ ಏನು ಲೋಕಸಭಾ ಸದಸ್ಯರಾಗಿದ್ದಾರೆ ನಾರಾಯಣಸ್ವಾಮಿ ಅವರು, ಅವರಿಗೆ ನಾವು ಸಂಪೂರ್ಣ ಬೆಂಬಲವನ್ನು ನೀಡಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿ ನಾವು ಸಹ ಭಾರತೀಯ ಜನತಾ ಪಕ್ಷದ ಪರವಾಗಿದ್ದೀವಿ, ಮೋದಿಯವರ ಪರವಾಗಿದ್ದೀವಿ, ಮೋದಿಯವರ ಮಾಡತಕ್ಕಂಥ ಜನಪರ ಕಾರ್ಯಗಳನ್ನು ಜಿಲ್ಲಾ ಘಟಕದ ಕಾರ್ಯದರ್ಶಿ ರವಿ, ನಗರ ಘಟಕದ ಅಧ್ಯಕ್ಷ ಕರಿಯಣ್ಣ, ನರಸಿಂಹರೆಡ್ಡಿ, ಖಜಾಂಚಿ ಅಲಕುಂದಿರಾಜು, ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿ ಹರೀಶ್ ವಲ್ಲೆ, ರಾಮಾಂಜನೇಯ, ಭೋವಿ ಸಮುದಾಯದ ಮುಖಂಡ ಅಂಜಯ್ಯ ವೆಂಕಟರಾಮಣಪ್ಪ ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.